ನಮಸ್ಕಾರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರದ ಇಂಡಿಯಾ ಗೇಟ್ ದೇಶದಾದ್ಯಂತದ ರಾಜಕೀಯ ಕುತೂಹಲದ ಕೇಂದ್ರ ಬಿಹಾರದ ರಾಜಧಾನಿ ಪಟ್ನಾದಿಂದ ನಾನು ಪ್ರಶಾಂತ್ ನಾಥು ನಾವಿವತ್ತು ಬಿಹಾರದ ರಾಜಧಾನಿ ಪಟ್ನಾದಲ್ಲಿದ್ದೇವೆ ಇಂಡಿಯಾ ಗೇಟ್ನಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬಿಹಾರದ ರಣರಂಗದ ಬಿಜೆಪಿಯ ಪ್ರಭಾರಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಅನಂತ್ ಕುಮಾರ್ ಅವರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸ್ವಾಗತ ಅನಂತ್ ಕುಮಾರ್ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ನಾನು ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಬಿಹಾರದ ಚುನಾವಣೆಯನ್ನು ಹೇಗೆ ವಿಶ್ಲೇಷಿಸ್ತೀರಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಭಾಳ ಚಾಲೆಂಜಿಂಗ್ ಆಗಿದೆ ಯಾಕೆಂತಂದರೆ ಬಿಹಾರ ಅಂತಂದರೆ ಇವತ್ತು ಇದು ಒಂದು ಮಹಾಮಂಥನ ರಾಜಕೀಯ ಮಂಥನ ಅಂದರೆ ಕೇವಲ ಬಿಹಾರದ ಒಂದು ರಾಜಕೀಯ ಅಷ್ಟೇ ಅಲ್ಲ ದೇಶದ ರಾಜಕೀಯ ಕೂಡ ತೀರ್ಮಾನವಾಗುವಂಥ ಒಂದು ನಿರ್ಣಾಯಕ ಚುನಾವಣೆ ಇಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿರೋದು ಒಂದು ಅದ್ಭುತವಾದಂಥ ಅವಕಾಶ ಅಂತ ನಾನು ಭಾವಿಸ್ತೇನೆ ಅನಂತಕುಮಾರ್ ಅವರೇ ಬಿಹಾರವನ್ನು ಓಡಾಡಿದಾಗ ಅನಿಸ್ತಕ್ಕಂಥದ್ದು ಬಿಜೆಪಿಯ ಪಾಲಿಗೆ ಯಾವುದೇ ವಿಧಾನಸಭಾ ಚುನಾವಣೆಗೆ ಹೋದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಂತಕ್ಕಂಥ ಪ್ಲ್ಯಾಂಕ್ ಬಿಟ್ಟರೆ ಬಿಜೆಪಿ ಬಳಿ ಉಳಿದು ಆಫರ್ ಮಾಡಲಿಕ್ಕೆ ಬೇರೆ ಏನು ಉಳಿದಿಲ್ಲ ಅಂತಕ್ಕಂಥ ಭಾವನೆ ನರೇಂದ್ರ ಮೋದಿಯವರು ಕಳೆದ 15 ತಿಂಗಳಲ್ಲಿ ಎಂಥ ಒಂದು ಉತ್ತಮ ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಮತ್ತು ದೇಶದ ಒಂದು ಇಮೇಜನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇಡೀ ದೇಶದಲ್ಲಿರುವಂಥ ಕಡುಬಡವರನ್ನು ಕಾರ್ಮಿಕರನ್ನು ರೈತರನ್ನು ಕೃಷಿ ಕಾರ್ಮಿಕರನ್ನು ಅವ್ರನ್ನ ಯಾವ ರೀತಿ ಒಂದು ಸಾಮಾಜಿಕ ಭದ್ರತೆಯ ವ್ಯವಸ್ಥೆಗೆ ಜೋಡಿಸಿದ್ದಾರೆ ಇದು ನಮಗಿರುವಂಥ ಒಂದು ದೊಡ್ಡ ಶ್ರೀರಕ್ಷೆ ಅಂತ ನಾನು ಭಾವಿಸ್ತೇನೆ ಒಂದು ಕಡೆ ಮೋದಿಯವರ ನೇತೃತ್ವ ಇನ್ನೊಂದು ಕಡೆ ಬಿಹಾರ್ನಲ್ಲಿ ಇವತ್ತು ಜನರ ಒಂದು ತುಡಿತ ಜನರ ತುಡಿತ ಏನು ಅಂತಂದರೆ ಹೇಗೆ ಮೇಲ್ಗಡೆ ಮೋದಿ ಸರ್ಕಾರ ಇದೆ ಅದೇ ಮಾದರಿ ಒಂದು ಸರ್ಕಾರ ಬಿಹಾರದಲ್ಲಿ ಕೂಡ ಬರಬೇಕು ಅದೇ ರೀತಿಯ ಒಂದು ಅಭಿವೃದ್ಧಿ ಪಥದಲ್ಲಿ ಬಿಹಾರ ಸಾಗಬೇಕು ಅನ್ನೋದು ಬಿಹಾರದ 11 ಕೋಟಿ ಜನರ ಆಕಾಂಕ್ಷೆ ಅಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಒಂದು ಕಡೆ ಮೋದಿ ಅಭಿವೃದ್ಧಿ ಈ ಎಲ್ಲ ವಿಷಯಗಳನ್ನು ಮಾತನಾಡುತ್ತೆ ಆದರೆ ಎಲ್ಲೋ ಒಂದು ಕಡೆ ಸಬ್ಟಲ್ ವೇನಲ್ಲಿ ದಾದ್ರಿಯ ಗೋಮಾಂಸದ ವಿಷಯ ಬಂದಾಗ ಅದನ್ನು ಇಡೀ ಬಿಹಾರದಲ್ಲಿ ಚುನಾವಣೆ ವಿಷಯವನ್ನಾಗಿ ಮಾಡ್ತಾರೆ ಇವತ್ತಿಗೂ ಕೂಡ ಬಿಜೆಪಿಗೆ ಹಿಂದುತ್ವ ಬಿಟ್ಟರೆ ಬೇರೆ ವಿಷಯ ಇಲ್ವಾ ಚುನಾವಣೆಗೆ ಅಂತ ಈ ಪ್ರಶ್ನೆ ಗೋಮಾಂಸದ ವಿಷಯವನ್ನು ಈ ಚುನಾವಣೆಯಲ್ಲಿ ಒಂದು ವಿವಾದವನ್ನಾಗಿ ಮಾಡಿರುವಂಥದ್ದು ಯಾರಿಗಾದರೂ ಅಪಕೀರ್ತಿ ಸಲ್ಲಬೇಕು ಅಂತಂದರೆ ಅದು ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಸಲ್ಲಬೇಕು ಅವರೇ ಹೇಳ್ಕೊಂಡಿದ್ದಾರೆ ಏನು ನನ್ನ ನಾಲಿಗೆ ಮೇಲೆ ಶೈತಾನ್ ಕುಣಿತಾ ಇದ್ದ ಆದ್ದರಿಂದ ನಾನು ಈ ರೀತಿಯ ಮಾತುಗಳನ್ನು ಆಡಿದೆ ಅಂತ ಹೇಳಿ ಆದ್ದರಿಂದ ಈ ಪ್ರಶ್ನೆ ನೀವು ನೇರವಾಗಿ ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಕೇಳಬೇಕು ಗೋರಕ್ಷೆ ಮತ್ತು ಗೋಮಾತೆ ಈ ದೇಶದ ಒಂದು ಶ್ರದ್ಧೆಯ ವಿಷಯ ಭಾರತೀಯ ಸಂಸ್ಕೃತಿಯ ಒಂದು ಶ್ರದ್ಧೆಯ ವಿಶೇಷ ಅದರಲ್ಲೂ ಕೂಡ ವಿಶೇಷವಾಗಿ ಬಿಹಾರಿಗಳಿಗೆ ಬಿಹಾರದ ಜನತೆಗೆ 11 ಕೋಟಿ ಜನತೆಗೆ ಇಲ್ಲಿಯ ಕೃಷಿಗೆ ಇಲ್ಲಿಯ ರೈತನಿಗೆ ಅತ್ಯಂತ ಬೇಕಾದಂಥ ಅಂಶ ಲಾಲೂ ಪ್ರಸಾದ್ ಯಾದವ್ ಅವರು ಯಾದವ್ ಸಮಾಜಕ್ಕೆ ಸೇರಿದಂಥವರು ಅವರು ಗೋವರ್ಧನ ಪೂಜೆಯನ್ನು ಮಾಡ್ತಾರೆ ಗೋರಕ್ಷಾ ಪೂಜೆಯನ್ನು ಮಾಡ್ತಾರೆ ಆ ಇಡೀ ಸಮಾಜ ಅವ್ರ ಕಡೆಯಿಂದ ಈ ರೀತಿಯ ಗೋಮಾಂಸ ಭಕ್ಷಣೆಯ ಮಾತನ್ನು ಕೇಳಿ ಜನ ವಿಫಲಗೊಂಡಿದ್ದಾರೆ ಆಕ್ರೋಶಿತರಾಗಿದ್ದಾರೆ ಯಾದವ್ ಲಾಲೂ ಪ್ರಸಾದ್ ಯಾದವ್ ಅವರ ಪ್ರಶ್ನೆ ಬಂದಾಗ ನೀವು ಜಂಗಲ್ ರಾಜ್ ಬಗ್ಗೆ ಮಾತನಾಡ್ತೀರಿ ಆದರೆ ಬಿಹಾರದಲ್ಲಿ ನೋಡಿದಾಗ ಅನಿಸುತ್ತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡೋ ರೀತಿ ಕಾಣ್ತಾ ಇದೆ ಬಿಜೆಪಿ ಇದು ಏನಿದೆ ನಿತೀಶ್ ಕುಮಾರ್ ಅವರ 10 ವರ್ಷದ ಆಡಳಿತದಲ್ಲಿ 7 ವರ್ಷ ನಾವು ಅವ್ರ ಜೊತೆಗಿಲ್ಲಿದ್ವಿ ಆವಾಗ ನಮ್ಮ ಸುಶೀಲ್ ಕುಮಾರ್ ಮೋದಿ ಅವರು ಇಲ್ಲಿಯ ಹಣಕಾಸಿನ ಮಂತ್ರಿಗಳಾಗಿದ್ದರು ಹಣಕಾಸಿನ ಮಂತ್ರಿಗಳಾಗಿ ಬಿಹಾರದ ಹಣಕಾಸಿನ ಸ್ಥಿತಿಯನ್ನು ಅವರು ಉತ್ತಮಪಡಿಸಿದರು ಅಷ್ಟೇ ಅಲ್ಲ ಇಲ್ಲಿಯ ಲೋಕೋಪಯೋಗಿ ಇಲಾಖೆ ಸಚಿವರಾಗಿ ನಮ್ಮ ನಂದಕಿಶೋರ್ ಯಾದವ್ ಅವರಿದ್ದರು ಅವರು ಇವತ್ತು ಇಡೀ ಬಿಹಾರದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಅಶ್ವಿನಿ ಚೌಬೆ ಅವರು ನಮ್ಮ ಆರೋಗ್ಯ ಮಂತ್ರಿಗಳಾಗಿದ್ದರು ಆರೋಗ್ಯ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿದರು ನೇರವಾಗಿ ನಿತೀಶ್ ಕುಮಾರ್ ಅವರ JDUನ ಮಂತ್ರಿಗಳ ಪರ್ಫಾರ್ಮೆನ್ಸ್ ಏನು ಮೊನ್ನೆ ತಾನೇ ನೀವು ನೋಡಿದ್ರಿ ಒಂದು ಎಕ್ಸ್ಪೋಸೆನಲ್ಲಿ ಒಂದು ಭ್ರಷ್ಟಾಚಾರದ ಕಾಂಡದಲ್ಲಿ ಅವರು ಯಾವ ರೀತಿ JDU ಮಂತ್ರಿಯೊಬ್ಬರು ಲಂಚ ಹಣ ಸ್ವೀಕಾರ ಮಾಡ್ತಾ ಇದ್ರು ಅನ್ನೋದು ಇವತ್ತು ಜನರ ಕಣ್ಮುಂದೆ ಬಂದಿದೆ ನಿತೀಶ್ ಕುಮಾರ್ ಅವರು ಯಾವತ್ತು ಜನರು ಕೊಟ್ಟಂಥ ಒಂದು ಜನಾದೇಶಕ್ಕೆ ದ್ರೋಹವನ್ನು ಬಗೆದು JP ಕರ್ಪೂರಿ ಠಾಕೂರ್ ಲೋಹಿಯ ಅವರ ಸ್ಮೃತಿಗೆ ಒಂದು ದ್ರೋಹವನ್ನು ಬಗೆದು ಅವರು ಲಾಲೂ ಪ್ರಸಾದ್ ಯಾದವನ್ನು ಸೇರಿಕೊಂಡ್ರು ಮತ್ತು ಕಾಂಗ್ರೆಸ್ಸನ್ನು ಸೇರಿಕೊಂಡ್ರು ಆವತ್ತಿನಿಂದ ಅವರ ಬಗ್ಗೆ ಇರುವಂಥ ಒಂದು ವಿಶ್ವಾಸ ನುಚ್ಚುನೂರಾಗಿದೆ ಇದೊಂದು ಪ್ರಮುಖ ಪ್ರಶ್ನೆ
ಪ್ರಾಯಶಃ 96ರ ನಂತರದ ಅವಧಿಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ನೀವು ವಿಧಾನಸಭಾ ಚುನಾವಣೆಯ ಪ್ರಶ್ನೆ ಬಂದಾಗ ಮುಖ್ಯಮಂತ್ರಿಗಳನ್ನು ಮೊದಲೇ ಘೋಷಿಸ್ತಾ ಇದ್ರಿ. ನನ್ನ ನೆನಪಿರೋ ಪ್ರಕಾರ ಕಾಂಗ್ರೆಸ್ಸಿನ ಹೈಕಮಾಂಡನ್ನು ನೀವು ಹಂಗಿಸ್ತಾ ಇದ್ರಿ, ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನು ಯಾಕೆ ಘೋಷಣೆ ಮಾಡಲಾಯಿತು? ಬಟ್ 2014ರ ಚುನಾವಣೆ ಗೆದ್ದ ನಂತರ ಪ್ರತಿ ಇಂದಿರಾ ಗಾಂಧಿ ಮಾದರಿಯಲ್ಲಿ BJP ಹೋಗ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾವ ಮುಖ್ಯಮಂತ್ರಿ ಅಭ್ಯರ್ಥಿ ಯಾವುದೇ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತಾ ಇಲ್ಲ? ನೋಡಿ, ಹಿಂದೆ ಕೂಡ ನಾವು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇರಲಿಲ್ಲ. ಆಯಾ ರಾಜ್ಯದಲ್ಲಿ ಆಯಾ ಕಾಲಕ್ಕೆ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿ ಒಂದು ರಣತಂತ್ರವನ್ನಾಗಿ ಉಪಯೋಗಿಸಿದೆ. ಎಲ್ಲಿ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಬೇಕು, ಎಲ್ಲಿ ಘೋಷಿಸಬಾರ್ದು, ಈ ತೀರ್ಮಾನ ಇದು ರಣತಂತ್ರದ ಒಂದು ಭಾಗ. ಆ ಹಿನ್ನೆಲೆಯಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿರಲಿಲ್ಲ, ನಾವು ಹರಿಯಾಣದಲ್ಲಿ ಘೋಷಣೆ ಮಾಡಿರಲಿಲ್ಲ, ಜಾರ್ಖಂಡ್ನಲ್ಲಿ ಘೋಷಣೆ ಮಾಡಿರಲಿಲ್ಲ, ಜಮ್ಮು ಕಾಶ್ಮೀರದಲ್ಲಿ ಘೋಷಣೆ ಮಾಡಿರಲಿಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಬಿಹಾರದಲ್ಲೂ ಮಾಡಿಲ್ಲ. ಯಾವಾಗ ಆ ಸಂದರ್ಭ ಬರುತ್ತೆ ಆವಾಗ ಖಂಡಿತವಾಗಿ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೇವೆ. ಅದೇ ನಿಮ್ಗೆ ಎಲ್ಲೋ ಒಂದು ಕಡೆ ಬಿಹಾರದಲ್ಲಿ ಅದರ ನಷ್ಟ ಆಗ್ತಾ ಇದೆ ಅನಿಸ್ತಾ ಇಲ್ಲ? ಯಾಕಂದರೆ ನಿತೀಶ್ನ ಸ್ಟೇಚರ್ ತಕ್ಕಂಗೆ BJP ಬಳಿ ಕೇವಲ ಪ್ರಧಾನಿ ಮೋದಿಯ ಫೋಟೋವನ್ನು ತೋರಿಸ್ತಾ ಇದ್ದೀರಿ, ಇಲ್ಲಿನ ಲೋಕಲ್ ನೇತೃತ್ವವನ್ನು ಪ್ರೊಜೆಕ್ಟ್? ನಾವು ಬಿಹಾರದಲ್ಲಿರುವಂಥ ನಮ್ಮ 16 ಪ್ರಮುಖ ನಾಯಕರ ನೇತೃತ್ವವನ್ನು ತೋರಿಸ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಸುಶೀಲ್ ಕುಮಾರ್ ಮೋದಿ ಅವರಿರ್ಬೋದು, ನಂದಕಿಶೋರ್ ಯಾದವ್ ಇರ್ಬೋದು, ಮಂಗಲ್ ಪಾಂಡೆ ಅವರಿರ್ಬೋದು, ಅವರ ಒಂದು ನೇತೃತ್ವವನ್ನು ಕೂಡ ನಾವು ಜನರ ಮುಂದೆ ಇಡ್ತಾ ಇದ್ದೇವೆ. ಇನ್ನೊಂದು ಪ್ರಮುಖ ಪ್ರಶ್ನೆ ಅನಂತಕುಮಾರ್ ಅವರೇ, ರಾಷ್ಟ್ರೀಯ ಅಧ್ಯಕ್ಷಕ್ಕಂದ್ರೆ ಇಡೀ ದೇಶದಲ್ಲಿ ಇದೊಂದು ಕುತೂಹಲ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರ ತಂತ್ರಗಾರಿಕೆ, ನೀವು ಹಿಂದೆ ಗೋವಿಂದಾಚಾರ್ಯ, ಪ್ರಮೋದ್ ಮಹಾಜನ್, ಅರುಣ್ ಜೇಟ್ಲಿ ಇವರೆಲ್ಲರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು, ನೀವು ಕೂಡ ಅನೇಕ ಬಹುತೇಕ 10ರಿಂದ 12 ರಾಜ್ಯಗಳ ಚುನಾವಣೆಗಳ ಪ್ರಭಾರಿಯಾಗಿ ಕೆಲಸ, ರಾಷ್ಟ್ರೀಯ ಅಧ್ಯಕ್ಷರ ವಿಶೇಷತೆ ಏನು? ಅವರ ವಿಶೇಷತೆ ಅಂತಂದರೆ ಅಮಿತ್ ಶಾ ಅವರ ವಿಶೇಷತೆ ಈಗಾಗಲೇ ಪ್ರೂವನ್. ಈಗ ಉದಾಹರಣೆಗೆ ನಮ್ಮ ಹೋದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 80ರಲ್ಲಿ 73 ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋರು ಅವರೇ ಉಸ್ತುವಾರಿಯಾಗಿದ್ದರು, ಅವಾಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ. ಅದ್ಭುತವಾದಂಥ ಒಂದು ವಿಜಯವನ್ನು ಅವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ನಾವು ಪಡ್ಕೊಂಡ್ವಿ. ಅದರ ಪರಿಣಾಮ ಇವತ್ತು ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ಪೂರ್ಣ ಬಹುಮತದ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಅತ್ಯಂತ ಕಠಿಣ ಪರಿಶ್ರಮ ಮಾಡೋದು ಮತ್ತು ಕೊನೆಯ ಹಂತದ ಡೀಟೇಲ್ಸ್ ತನಕ ಹೋಗುವಂಥದ್ದು, ಆ ವಿವರಣೆಗೆ ಹೋಗಿ ಬೇರು ಮಟ್ಟದ ಕೆಲಸವನ್ನು ಮಾಡಿ ಬೇರು ಮಟ್ಟದ ರಣತಂತ್ರವನ್ನು ರೂಪಿಸೋದು ಅಮಿತ್ ಶಾ ಅವರ ವಿಶೇಷತೆ. ಕೊನೆಯ ಪ್ರಶ್ನೆಯನ್ನು ಕೇಳ್ತೀನಿ, ವೈಯಕ್ತಿಕವಾಗಿ ಅನಂತಕುಮಾರ್ ಅವರಿಗೆ ಬಿಹಾರದ ಚುನಾವಣೆ ಒಂದು ಅಗ್ನಿ ಪರೀಕ್ಷೆ, ವೈಯಕ್ತಿಕ ರಾಜಕಾರಣದ ದೃಷ್ಟಿಯಿಂದ ನೋಡೋದಾದ್ರೆ? ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಚುನಾವಣೆ, ಪ್ರತಿಯೊಂದು ಜವಾಬ್ದಾರಿ ಒಂದು ಅಗ್ನಿ ಪರೀಕ್ಷೆನೇ. ಅದು ನನ್ನ 6 ಲೋಕಸಭಾ ಚುನಾವಣೆಗಳಿರ್ಬೋದು, ಅದರ ಜೊತೆಯಲ್ಲಿ ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ಜಾರ್ಖಂಡ್ನಲ್ಲಿ, ಪೂರ್ವ ಉತ್ತರ ಪ್ರದೇಶದಲ್ಲಿ, ಹಿಂದೆ 2010ರಲ್ಲಿ ಬಿಹಾರ್ನಲ್ಲಿ, ಇಲ್ಲೆಲ್ಲ ನಾನು ಕೆಲಸ ಮಾಡಿದಂಥ ನಡೆಸಿದಂಥ ಚುನಾವಣಾ ಉಸ್ತುವಾರಿಗಳಿರ್ಬೋದು, ಅವೆಲ್ಲ ಅಗ್ನಿ ಪರೀಕ್ಷೆಗಳೇ. ಆದರೆ ಈ ಬಿಹಾರದ ಚುನಾವಣೆ ಒಂದು ಮಹಾ ಅಗ್ನಿ ಪರೀಕ್ಷೆ. ಆದರೆ ಖಂಡಿತವಾಗಿ ಒಂದು ಭರವಸೆ ಇದೆ, ಇಲ್ಲಿಯ ಜನರ ಒಂದು ಮೂಡನ್ನು ನೋಡ್ತಾ ಇದ್ದರೆ ಮತ್ತು ಅದರಲ್ಲಿ ಕೂಡ ನರೇಂದ್ರ ಮೋದಿಯವರ ಸಭೆಗಳಿಗೆ, ನಮ್ಮ ಉಳಿದೆಲ್ಲ ನಾಯಕರ ಸಭೆಗಳಿಗೆ ಸಿಗ್ತಾ ಇರುವಂಥ ಒಂದು ರೆಸ್ಪಾನ್ಸ್ ನೋಡಿದರೆ ನನಗೆ ಅನಿಸುತ್ತೆ ಖಂಡಿತವಾಗಿ NDA ಮೂರರಲ್ಲಿ 2 ಭಾಗ ಬಹುಮತ ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಮೊಟ್ಟ ಮೊದಲನೇ ಬಾರಿಗೆ ಪೂರ್ಣ ಬಹುಮತ ಸಿಗುತ್ತೆ. ಧನ್ಯವಾದಗಳು ಅನಂತಕುಮಾರ್ ಅವರೇ, ಇಂಡಿಯಾ ಗೇಟ್ಗೆ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದ. ಇವಿಷ್ಟು ಕೇಂದ್ರ ಸಚಿವ, BJP ಚುನಾವಣಾ ಪ್ರಭಾರಿ ಅನಂತಕುಮಾರ್ ಅವರ ಜೊತೆಗಿನ ಮಾತುಗಳು. ಈಗೊಂದು ಬ್ರೇಕ್ನ ನಂತರ ನಿಮಗೆ ಬಿಹಾರದ ಚುನಾವಣೆಯ ಇನ್ನಷ್ಟು ಸುದ್ದಿಗಳನ್ನು ತೋರಿಸ್ತೀನಿ.